ನಮಸ್ತೆ ಸ್ವಾಗತ ವರ್ಲ್ಡ್ ನಾನು ಸೌಮ್ಯ ಶಾಸ್ತ್ರಿ ಬೌಂಟಿ ಚಾಕ್ಲೇಟ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಉಂಟಲ್ವಾ ಸಾಮಾನ್ಯವಾಗಿ ನಾವೆಲ್ಲರೂ ಸಣ್ಣ ಇರುವಾಗ ಅಥವಾ ಈಗಲೂ ಕೂಡ ತಿಂದೇ ಇರ್ತೇವೆ ಅದೇ ಕೋಕೋನಟ್ ಸ್ಟಫ್ಡ್ ಇರ್ತದೆ ಒಳಗೆ ಹೊರಗಿಂದು ಫುಲ್ ಚಾಕ್ಲೇಟ್ ಲೇಯರ್ ಇರ್ತದೆ ಇದನ್ನು ನಾವು ಮನೆಯಲ್ಲೇ ಮಾಡುವ ಹಾಗಿದ್ರೆ ಎಷ್ಟು ಚೆಂದ ಅಲ್ವಾ ಮಾಡಲಿಕ್ಕಾಗ್ತದೆ ಹೀಗಿರ್ತದೆ ಚಾಕ್ಲೇಟ್ ಕಟ್ ಮಾಡಿದ್ರೆ ಈ ತರ ಎರಡು ಪೀಸ್ ಸಿಗ್ತದೆ ಎಂತ ಟೇಸ್ಟ್ ಇದು ತಿಂದ್ರೆ ನಂಗೆ ತುಂಬಾ ಇಷ್ಟ ಹ್ಮ್ ಆಸೆ ನಾವು ಸಾಮಾನ್ಯವಾಗಿ ಪೇಟಿಂದ ತರೋದು ಅಂತ ಹೇಳಿದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಆಡ್ ಮಾಡಿಯೇ ಮಾಡಿರ್ತಾರೆ ಬಟ್ ನಾವಿದ ಮನೆಯಲ್ಲೇ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ರೆಸಿಪಿಯನ್ನು ಮಾಡಿಫಿಕೇಶನ್ ಮಾಡಿಕೊಂಡು ಆರೋಗ್ಯಕರವಾಗಿ ಮಾಡ್ಲಿಕ್ಕೆ ಆಗ್ತದೆ ಯಾವುದೇ ಪೌಡರ್ ಅನ್ನು ಯೂಸ್ ಮಾಡಿಕೊಳ್ಳೋ ಬದಲು ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡಿಕೊಂಡು ಅಥವಾ ಪೇಸ್ಟ್ ಮಾಡಿಕೊಂಡು ಹೆಲ್ದಿ ವೇಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ ಟೇಸ್ಟಲ್ಲಿ ಕೂಡ ಇಂಥ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಹೇಳಿ ಇದರ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕೊಕೋನಟ್ ಫ್ಲೇಕ್ಸ್ ಅಥವಾ ತೆಂಗಿನಕಾಯಿ ತುರಿ ಇದನ್ನು ಫಸ್ಟ್ ರೆಡಿ ಮಾಡಿಕೊಳ್ಳುವ ತೆಂಗಿನಕಾಯಿ ಕಟ್ ಮಾಡಲಿಕ್ಕೆ ನಾನು ಯೂಸ್ ಮಾಡೋದು ಬಡ್ಡು ಕತ್ತಿ ಅಂತ ಹೇಳ್ತಾರೆ ಇದನ್ನು ನಮ್ಮ ಊರಲ್ಲಿ ಅಂದರೆ ಮೊಂಡಾಗಿರುವ ಕತ್ತಿ ಅಥವಾ ಮಚ್ಚು ಇದರ ನೀರನ್ನು ಯಾವಾಗಲೂ ವೇಸ್ಟ್ ಮಾಡಬೇಡಿ ನ್ಯೂಟ್ರಿಂಟ್ ರಿಚ್ ವಾಟರ್ ಅದು ಅದನ್ನು ಕುಡಿಬೋದು ಇದನ್ನು ಗ್ರೇಟ್ ಮಾಡಲಿಕ್ಕೆ ನಾನು ಯೂಸ್ ಮಾಡೋದು ಟೇಬಲ್ ಟಾಪ್ ಗ್ರೇಟರ್ ಇದು ಇದರ ಲಿಂಕನ್ನು ನಾನು ವಿಡಿಯೋದ ಎಂಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ನೋಡಿಬೇಕಾದ್ರೆ ತುಂಬ ಈಸಿ ಆಗ್ತದೆ ಇದು ಕೊಕೋನಟ್ ಗ್ರೇಟ್ ಮಾಡಲಿಕ್ಕೆ ಈ ಮೆಷರ್ಮೆಂಟಿಗೆ ಒಂದೂವರೆ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಬೇಕು ಒಂದು ಗಡಿ ತುರ್ಕೊಂಡ್ರೆ ಸಾಕಾಗ್ತದೆ ನೆಕ್ಸ್ಟ್ ನಾವೀಗ ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ ಅದನ್ನು ಮಾಡಲಿಕ್ಕೆ ಒಂದು ಕಪ್ ಹಾಲು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದೂವರೆ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಕಿ ಎಲ್ಲವನ್ನು ಸ್ಟಿರ್ ಮಾಡಬೇಕು ಹೈ ಫ್ಲೇಮಲ್ಲಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಅಡಿ ಬರ್ನ್ ಆಗೋದನ್ನು ತಪ್ಪಿಸಲಿಕ್ಕೆ ಆವಾಗವಾಗ ಸ್ಟಿರ್ ಮಾಡಿಕೊಂಡಿದ್ದರೆ ಅದು ಒಳ್ಳೆಯದು ಇಲ್ಲಾಂತ ಹೇಳಿದರೆ ಅದು ಅಲ್ಲೇ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಸಾಮಾನ್ಯವಾಗಿ ಒಂದು ಐದರಿಂದ ಏಳು ನಿಮಿಷ ಮಾಡಿದರೆ ಸಾಕಾಗ್ತದೆ ಬಟ್ ಹೈ ಫ್ಲೇಮಲ್ಲೇ ಮಾಡಬೇಕು ನೀರಿನ ಅಂಶ ಎಲ್ಲ ಆರಿ ಹೋಗಿ ಅದು ಸ್ಟಫಿಂಗ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಷ್ಟು ನಾವು ಅದನ್ನು ಸ್ಟಿರ್ ಮಾಡಿಕೊಂಡೇ ಇರಬೇಕು ನಿಮಗೆ ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಆದರೆ ಅದರ ಕಲರ್ ಚೇಂಜ್ ಆಗ್ತದೆ ಅಥವಾ ಬ್ರೌನ್ ಶುಗರ್ ಬೇಕಿದ್ದರೆ ಯೂಸ್ ಮಾಡ್ಬೋದು ಅಥವಾ ಕಲ್ಲು ಸಕ್ಕರೆ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿದರೆ ಅದು ಫ್ಲೇವರಿಗೆ ಅಂತ ಹಾಕುವುದು ಅಷ್ಟೇ ಬೇರೆ ಅಂತ ಅಲ್ಲ ನೀವು ವೆನಿಲಾ ಎಸೆನ್ಸ್ ಬೇಕಿದ್ರೆ ಅದನ್ನು ಕೂಡ ಹಾಕ್ಬೋದು ಈ ಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಸಿಗಬೇಕು ನಮಗೆ ಮತ್ತೆ ಇದನ್ನು ರೂಮ್ ಟೆಂಪರೇಚರಿಗೆ ತಣಿಲಿಕ್ಕೆ ಬಿಡಬೇಕು ಇದು ತಣಿವ ಹೊತ್ತಲ್ಲಿ ನಾವೀಗ ಪೇಸ್ಟ್ ಮಾಡಿಕೊಳ್ಳುವ ಔಟರ್ ಕವರಿಂಗಿಗೆ ಇದಕ್ಕೆ ನಾನು ಯೂಸ್ ಮಾಡಿದ್ದು ಸೋಕ್ಡ್ ಡ್ರೈ ಫ್ರೂಟ್ಸ್ ಇದು ಬಾದಾಮಿ ಕ್ಯಾಶ್ಯೂಸ್ ಮತ್ತು ಹುರಿದ ನೆಲಕಡಲೆ ಎಲ್ಲವನ್ನು ಕೂಡ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೆ ಆದಷ್ಟು ಮಿನಿಮಲ್ ನೀರು ಸೇರಿಸಿಕೊಂಡು ಅದನ್ನು ಸ್ಮೂತ್ ಪೇಸ್ಟ್ ಮಾಡಬೇಕು ಅಷ್ಟಾಗುವಾಗ ಈ ಕೊಕೋನಟ್ ಸ್ಟಫಿಂಗ್ ತಣ್ಣಿರ್ತದೆ ರೂಮ್ ಟೆಂಪ್ರೇಚರಿಗೆ ಬಂದಿರ್ತದೆ ಇದನ್ನು ಮುಟ್ಟುವಾಗ ನೋಡಿ ಅದು ಕೈಗೆ ಅಂಟೋದಿಲ್ಲ ಈ ರೀತಿಯ ಕನ್ಸಿಸ್ಟೆನ್ಸಿ ನಮಗೆ ಸಿಗಬೇಕು ಹಾಗಿದ್ರೆ ಮಾತ್ರ ಪರ್ಫೆಕ್ಟಾಗಿ ಬರ್ತದೆ ಚಾಕ್ಲೇಟ್ ಇದಕ್ಕೆ ಮತ್ತೆ ನಾವು ಬೇಕಾದ ಆಕಾರ ಕೊಟ್ಟರೆ ಆಯಿತು ರೌಂಡ್ ಚಾಕ್ಲೇಟ್ ಬೇಕಿರೋ ರೌಂಡ್ ರೆಕ್ಟ್ಯಾಂಗಲ್ ಬೇಕಿರೋ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಬೇಕಿರೋ ಸ್ಕ್ವೇರ್ ಹೇಗೆ ಬೇಕಿದ್ರೂ ಮಾಡ್ಬೋದು ಯಾವ ಶೇಪ್ ಕೊಟ್ಟರು ಕೂಡ ಅದು ಕರೆಕ್ಟಾಗಿ ಬರ್ತದೆ ಇಲ್ಲಿ ಸರ್ಕಲ್ ಮತ್ತು ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿಕೊಂಡಿದ್ದೇನೆ ಚಾಕ್ಲೇಟಿಗೆ ನೆಕ್ಸ್ಟ್ ನಾವು ರೆಡಿ ಮಾಡಬೇಕದು ಔಟರ್ ಕವರಿಂಗಿಗೆ ಬೇಕಾಗಿರುವ ಪೇಸ್ಟ್ ನಾನಿಲ್ಲಿ ಚಾಕ್ಲೇಟನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೇನೆ ನೀವು ನಿಮಗೆ ಚಾಕ್ಲೇಟ್ ಇಷ್ಟ ಆಗ್ತಿದ್ರೆ ಅದನ್ನೇ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡು ಮಾಡ್ಬೋದು ಆವಾಗ ಇದೆಲ್ಲ ಮಾಡುವ ಕೆಲಸ ಉಳಿತದೆ ಇಲ್ಲಿ ನಾನು ನಟ್ಸಿನ ಪೇಸ್ಟ್ ಮಾಡಿಕೊಂಡಿದ್ದೇನೆ ಮತ್ತು ಅದಕ್ಕೆ ಕಾಲು ಕಪ್ಪಾಗುವಷ್ಟು ಸಕ್ಕರೆ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಮತ್ತು ಕಾಲು ಕಪ್ಪಾಗುವಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡದ್ದು ತುಪ್ಪವನ್ನು ಅಟ್ ಎ ಟೈಮ್ ಆ್ಯಡ್ ಮಾಡಿಕೊಂಡಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡದ್ದು ತುಂಬ ಒಟ್ಟಿಗೆ ಹಾಕಿದರೆ ಅದು ವಿಪರೀತ ಸಿಲ್ಕಿ ಬರ್ತದೆ ಮತ್ತು ತುಪ್ಪ ಊಸಾಗ್ತದೆ ಯಾಕೆಂಥೇಳಿದರೆ ಇದು ಪೌಡರ್ ಸ್ಮೂತ್ ಪೌಡರ್ ಅಲ್ಲ ನಾವು ಪೇಸ್ಟನ್ನು ಆ್ಯಡ್ ಮಾಡಿದ ಕಾರಣ ಅದು ತುಪ್ಪ ಅದರಲ್ಲಿ ಆಗ್ತದೆ ಸೊ ಸಿಲ್ಕಿ ನಿಮಗೆ ಎಕ್ಸಾಕ್ಟ್ ಸಿಲ್ಕಿ ಫೀಚರ್ ಬರೋದಿಲ್ಲ ನಾವು ಚಾಕ್ಲೇಟನ್ನು ಮೆಲ್ಟ್ ಮಾಡಿದ ಹಾಗೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ತುಪ್ಪವನ್ನು ಆ್ಯಡ್ ಮಾಡಿದರೆ ಆಯ್ತು ನಾನಿಲ್ಲಿ ತುಪ್ಪವನ್ನು ಎರಡು ಮೂರು ಬ್ಯಾಚಸಲ್ಲಿ ಆ್ಯಡ್ ಮಾಡಿಕೊಂಡಿದ್ದೇನೆ ನೀವು ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಬೋದು ಇನ್ ಕೇಸ್ ನೀವು ಚಾಕ್ಲೇಟ್ ಸಿರಪನ್ನು ಯೂಸ್ ಮಾಡೋದು ಅಂತ ಹೇಳಿದರೆ ಇದು ಯಾವುದೇ ತಲೆ ಬಿಸಿ ಇರೋದಿಲ್ಲ ನೀಟಾಗಿ ಸಿಲ್ಕಿ ಫೀಚರ್ ಅಥವಾ ಟೆಕ್ಸ್ಚರ್ ಬರ್ತದೆ ನಿಮಗೆ ಇಲ್ಲಿ ಕೂಡ ಅಷ್ಟೇ ಸಕ್ಕರೆ ಬದಲಿಗೆ ಬೆಲ್ಲ ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಬೋದು ಅಂತ ತೊಂದರೆ ಇಲ್ಲ ಈ ಕನ್ಸಿಸ್ಟೆನ್ಸಿ ಸಿಕ್ಕಿದ್ರೆ ಸಾಕು ಜಾಸ್ತಿ ತುಪ್ಪ ಹಾಕಬಾರ್ದು ಮತ್ತು ಇದನ್ನು ಒಂದೆರಡು ನಿಮಿಷ ಆಗುವಷ್ಟು ಸಮಯ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಅದರಲ್ಲಿರುವ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಆರಿ ಹೋಗ್ತದೆ ಆವಾಗ ಈಗ ನಮ್ಮ ಪೇಸ್ಟ್ ರೆಡಿ ನೋಡಿ ಲಾಸ್ಟ್ ಉಳ್ದ ಕೆಲಸ ಅಂತ ಹೇಳಿದರೆ ಇದನ್ನೆಲ್ಲ ಡಿಪ್ ಮಾಡಿ ಕವರ್ ಮಾಡಿಕೊಳ್ಳೋದು ನೀವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀರಲ್ವ ಸ್ಟಫಿಂಗ್ ಅದನ್ನೆಲ್ಲ ಈ ಪೇಸ್ಟಲ್ಲಿ ಹಾಕಿ ಡಿಪ್ ಮಾಡಿ ಚೆಂದಕ್ಕೆ ಕವರ್ ಮಾಡಿಕೊಳ್ಬೇಕು ಈಗ ನೀವು ನೋಡ್ತಾ ಇದ್ದೀರಲ್ವ ಹಾಗೆ ಫುಲ್ ಕವರ್ ಮಾಡಿಕೊಂಡಾದ ಮತ್ತೆ ಇದನ್ನು ಒಂದು ಬಟರ್ ಪೇಪರ್ ಹಾಕಿಕೊಂಡಿರುವ ಒಂದು ಟ್ರೇಯಲ್ಲಿ ಹಾಕಿ ನೀಟಾಗಿ ಅರೇಂಜ್ ಮಾಡಿಕೊಳ್ಬೇಕು ಎಲ್ಲವನ್ನು ಅರೇಂಜ್ ಮಾಡಿಕೊಂಡಾದ ಮತ್ತೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಆಯಿತು ಇದನ್ನು ಯಾವಾಗಲೂ ಕೂಡ ಫ್ರಿಜ್ಜಲ್ಲಿ ಇಡೋದನ್ನು ಮಾತ್ರ ಮರಿಬಾರ್ದು ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟರೆ ಅದು ಮೆಲ್ಟ್ ಆಗ್ತದೆ ಯಾವಾಗಲೂ ಕೂಡ ಫ್ರಿಜ್ಜಲ್ಲೇ ಇಡಬೇಕು ನಾನೀಗ ಇಲ್ಲೆಲ್ಲ ಮಾಡಿಕೊಂಡಾಯಿತು ಸೊ ಇದನ್ನೀಗ ಫ್ರಿಜ್ಜಲ್ಲಿ ಇಡ್ತೇನೆ ಬೇಕಿದ್ದರೆ ಈ ಥರ ಫೋರ್ಕಲ್ಲಿ ಪ್ರೆಸ್ ಮಾಡಿಕೊಂಡು ಶೇಪ್ಸ್ ಕೊಡ್ಬೋದು ಬಟ್ ಮಾಡಬೇಕು ಅಂತಲೇ ಎಂತ ಇಲ್ಲ ಕಂಪಲ್ಸರಿ ಅಲ್ಲ ವಾವ್ ಫ್ರಿಜ್ಜಿಂದ ತೆಗ್ದಾಗ ನೋಡಿ ಎಷ್ಟು ಚಂದಕ್ಕೆ ನಮ್ಮ ಬಾಂಟಿ ಚಾಕ್ಲೇಟ್ ರೆಡಿ ಆಗಿದೆ ಅಂಥೇಳಿ ಇದು ಹೀಗೆ ಇರ್ತದೆ ನೋಡಿ ಫ್ರಿಜ್ಜಿಂದ ತೆಗೆದ ಕೂಡಲೇ ಸ್ಟಿಕ್ ಆಗೋದಿಲ್ಲ ಕೈಗೆ ಬಟ್ ತುಂಬ ಹೊತ್ತು ಹೊರಗೆ ಇಟ್ಟರೆ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟೆ ಹೀಗೆ ಬಂತು ನೋಡಿ ನಮ್ಮ ಬೌಂಟಿ ಚಾಕ್ಲೇಟ್ ಇದರಲ್ಲಿರುವ ಎಕ್ಸ್ಟ್ರಾ ಥಿಂಗ್ಸನ್ನು ನೀವು ಟ್ರಿಮ್ ಮಾಡ್ಬೋದು ನೀಟಾಗಿ ಕಾಣಲಿಕ್ಕೆ ಅಷ್ಟೆ ನೆಕ್ಸ್ಟ್ ನಾವೀಗ ಇದನ್ನು ಕಟ್ ಮಾಡಿ ನೋಡುವ ಹೇಗಾಗಿದೆ ಅಂಥೇಳಿ ನೋಡಿದರೆ ಬಾಯಲ್ಲಿ ನೀರು ಬರ್ತದಲ್ವಾ ಕೊಕೋನಟ್ ಸ್ಟಫಿಂಗ್ ಎಷ್ಟು ಚೆಂದ ಸೆಟ್ ಆಗಿದೆ ನೋಡಿ ಒಳಗೆ ಇದು ತುಂಬಾ ಟೇಸ್ಟಿ ಸತಿ ತಿಂದ್ರೆ ಪುನಃ ಪುನಃ ತಿನ್ಬೇಕು ಅಂತ ಆಗ್ತದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಅವರ ಬರ್ತ್ ಪಾರ್ಟಿಗೆ ಕೂಡ ಮಾಡಬಹುದು ನಾವು ಸರ್ಪ್ರೈಸ್ ಆಗಿ ನಮ್ಮ ಪೇಟೆಯಲ್ಲಿ ತರುವ ಚಾಕ್ಲೇಟ್ಗಿಂತ ಮಚ್ ಮಚ್ ಬೆಟರ್ ಟೇಸ್ಟಿಯರ್ ಮತ್ತು ಹೆಲ್ದಿ ಕೂಡ ಸೊ ನೋಡಿದ್ರಿ ಅಲ್ವಾ ಹೇಗಿತ್ತು ನಿಮಗೆಲ್ಲ ಖಂಡಿತ ಇಷ್ಟ ಆಗಿ ಆಗ್ತದೆ ಇದು ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ ನಿಮಗೆ ಚಾನೆಲ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸತಿ ಭೇಟಿ ಆಗ್ತೇನೆ ಅಲ್ಲಿವರೆಗೆ